ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ 8 ಸಿದ್ಧಿಗಳನ್ನು ಉಲ್ಲೇಖಿಸಲಾಗಿದೆ. ಇದನ್ನು ಅಷ್ಟಸಿದ್ಧಿ ಎಂದು ಕರೆಯುತ್ತಾರೆ. ಅಷ್ಟಸಿದ್ಧಿಗಳನ್ನು ಪಡೆದ ನಂತರ ಸಾಧಕನು ಗಳಿಸಿದ ಸಾಮರ್ಥ್ಯಗಳು ಸಹ ಶಾಸ್ತ್ರಗಳು ಒಳಗೊಂಡಿವೆ. ಈ ಸಿದ್ಧಿಗಳನ್ನು ಸಾಧಿಸುವುದು ಅಷ್ಟು ಸುಲಭವಲ್ಲದ ಕಾರಣ ಸಾಧಕನು ಬಹಳ ಶಿಸ್ತು ಮತ್ತು ಮನಸ್ಸನ್ನು ನಿಯಂತ್ರಿಸಲು ಕಲಿಯಬೇಕು. ಸಿದ್ಧಿಗಳನ್ನು ಪಡೆದ ನಂತರ ಸಾಧಕನು ಲೌಕಿಕ ಬಾಂಧವ್ಯದಿಂದ ಮೇಲೇರುತ್ತಾನೆ. ಭೌತಿಕ ಪ್ರಪಂಚದ ಬಯಕೆಗಳಿಗಾಗಿ ಹಂಬಲಿಸುವುದು ಕೊನೆಗೊಳ್ಳುತ್ತದೆ. ಸೀತಾದೇವಿಯು ಹನುಮಂತನ ಕಾರ್ಯತಾತ್ಪರ್ಯದಿಂದ ನಿಷ್ಠೆಯಿಂದ ಸಂತಸಗೊಂಡಾಗ ಈ 8 ಸಿದ್ಧಿಗಳು ಮತ್ತು 9 ನಿಧಿಗಳನ್ನು ಹನುಮಂತನಿಗೆ ನೀಡಿದಳು. ಶ್ರದ್ಧಾಭಕ್ತಿಯಿಂದ ಹನುಮಂತನನ್ನು ಪೂಜಿಸುವ ಭಕ್ತನು ಈ ಅಷ್ಟಸಿದ್ಧಿಗಳನ್ನು ತಾನೂ ಪಡೆಯುತ್ತಾನೆ. ಅಷ್ಟಸಿದ್ಧಿ ನವ ನಿಧಿಕೆ ದಾತ ಅಸವರ ದೀನ ಜಾನಕಿ ಮಾತ ಎಂದು ಹನುಮಾನ್ ಚಾಲಿಸದಲ್ಲಿ ಹೇಳಲಾಗಿದೆ. ಹನುಮಂತನಲ್ಲಿರುವ ಅಷ್ಟಸಿದ್ಧಿಗಳು ಯಾವುವು, ಈ ಸಿದ್ಧಿಗಳ ಮಹತ್ವವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಮೊದಲನೇದಾಗಿ ಅನಿಮ. ತನ್ನನ್ನು ತಾನು ಸೂಕ್ಷ್ಮವಾಗಿ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಅನಿಮ ಎಂದು ಕರೆಯುತ್ತಾರೆ. ಈ ಸಿದ್ಧಿಯನ್ನು ಸಾಧಿಸುವ ಮೂಲಕ ಒಬ್ಬ ವ್ಯಕ್ತಿಯು ಅತ್ಯಂತ ಚಿಕ್ಕವನಾಗಬಹುದು. ಒಬ್ಬ ವ್ಯಕ್ತಿಯು ಪರಮಾಣುವಿನಂತೆಯೇ ದೇಹವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಎರಡನೆಯ ಸಿದ್ಧಿ ಮಹಿಮ. ಈ ಸಿದ್ಧಿಯನ್ನು ಪಡೆದ ನಂತರ ಮನುಷ್ಯನು ತನ್ನನ್ನು ತಾನು ಅನಂತವಾಗಿ ದೊಡ್ಡವನಾಗಿ ಮಾಡಿಕೊಳ್ಳಬಹುದು. ಅವನು ತನ್ನ ದೇಹವನ್ನು ಎಷ್ಟು ಬೇಕಾದರೂ ಹಿಗ್ಗಿಸಬಹುದು. ಮೂರನೆಯ ಸಿದ್ಧಿ ಗರಿಮ. ಈ ಸಿದ್ಧಿಯನ್ನು ಪಡೆದ ನಂತರ ವ್ಯಕ್ತಿಯ ಎತ್ತರವು ಸೀಮಿತವಾಗಿರುತ್ತದೆ, ಆದರೆ ದೇಹದ ತೂಕವು ಒಂದು ಮಟ್ಟಿಗೆ ಹೆಚ್ಚಾಗುತ್ತದೆ. ಯಾರೂ ಅದನ್ನು ಚಲಿಸಲು ಸಾಧ್ಯವಿಲ್ಲ. ಶಕ್ತಿಶಾಲಿ ಪಾಂಡವ ಭೀಮನು ಹನುಮಂತನ ಬಾಲವನ್ನು ಚಲಿಸಲು ಸಾಧ್ಯವಾಗದೇ ಇದ್ದಂತೆ. ನಾಲ್ಕನೆಯ ಸಿದ್ಧಿ ಲಗೀಮ. ಈ ಸಿದ್ಧಿಯನ್ನು ಪಡೆದ ನಂತರ ಒಬ್ಬರ ದೇಹವು ಗಾಳಿಗಿಂತ ವೇಗವಾಗಿ ಹಾರಬಲ್ಲಷ್ಟು ಹಗುರವಾಗುತ್ತದೆ. ಅವನ ದೇಹದ ತೂಕ ಕಡಿಮೆಯಾಗುತ್ತದೆ. ಪ್ರಾಪ್ತಿ ಸಿದ್ಧಿಯು ಸಾಧಕನಿಗೆ ಅವನ ಇಚ್ಛೆಯ ಪ್ರಕಾರ ವಿಶ್ವದಲ್ಲಿ ಯಾವುದೇ ಸ್ಥಳವನ್ನು ತಲುಪುವ ಸಾಮರ್ಥ್ಯವನ್ನು ನೀಡುತ್ತದೆ. ಆರನೆಯ ಸಿದ್ಧಿ ಪ್ರಾಕಮ್ಯ ಸಿದ್ಧಿ. ಈ ಸಿದ್ಧಿಯನ್ನು ಪಡೆದ ನಂತರ ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿರುವುದನ್ನು ತಿಳಿದುಕೊಳ್ಳಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು. ಅವನ ಮಾತನಾಡಲಿ ಅಥವಾ ಇಲ್ಲದಿರಲಿ, ಇನ್ನೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅವನು ಹೇಳಬಲ್ಲನು. ಏಳನೆಯ ಸಿದ್ಧಿ ಇಶಿತ್ವ. ಇದರ ಅರ್ಥ ಪ್ರಾಬಲ್ಯ. ಇದು ದೇವರ ಬಿರುದು. ಈ ಸಿದ್ಧಿಯನ್ನು ಪಡೆದ ನಂತರ ವ್ಯಕ್ತಿಯು ದೇವರ ವರ್ಗದಲ್ಲಿ ನಿಲ್ಲುತ್ತಾನೆ. ಎಂಟನೆಯ ಸಿದ್ಧಿ ವಶಿತ್ವ. ಈ ಸಿದ್ಧಿಯನ್ನು ಪಡೆದ ನಂತರ ಸಾಧಕನು ಯಾವುದೇ ವ್ಯಕ್ತಿ ಅಥವಾ ವಸ್ತುವನ್ನು ವಶಪಡಿಸಿಕೊಳ್ಳಬಹುದು. ಅದು ಪ್ರಾಣಿ, ಪಕ್ಷಿ, ಮನುಷ್ಯ, ಯಾರೇ ಆಗಲಿ, ಅವರನ್ನು ಸೋಲಿಸಬಲ್ಲ. ಈಗ ನವನಿಧಿಗಳ ಬಗ್ಗೆ ತಿಳಿಸುತ್ತೇನೆ. ನವನಿಧಿಗಳ ಬಗ್ಗೆ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ, ಒಬ್ಬ ವ್ಯಕ್ತಿಯು ಅದನ್ನು ಪಡೆದರೆ ಅವನು ತನ್ನ ಜೀವನದುದ್ದಕ್ಕೂ ಯಾವುದಕ್ಕೂ ಕೊರತೆ ಇಲ್ಲ. ನವನಿಧಿಗಳು ಅಂದರೆ 9 ನಿಧಿಗಳು. ಅವು ಯಾವುವು ಎಂದು ಈಗ ತಿಳಿಯೋಣ. ಪದ್ಮನಿಧಿ. ಈ ನಿಧಿಯಿಂದ ಸಾತ್ವಿಕತೆ ಗುಣಗಳು ಬೆಳೆಯುತ್ತವೆ. ಅಂತಹವರು ಚಿನ್ನ, ಬೆಳ್ಳಿ ಇತ್ಯಾದಿಗಳನ್ನು ದಾನ ಮಾಡುತ್ತಾರೆ. ಮಹಾಪದ್ಮನಿಧಿ. ಧಾರ್ಮಿಕ ಭಾವನೆಗಳು ಮೇಲುಗೈ ಸಾಧಿಸುತ್ತವೆ. ದಾನ ಮಾಡುವ ಸಾಮರ್ಥ್ಯ ಬರುತ್ತದೆ. ನೀಲ್ನಿಧಿ. ನೀಲ್ನಿಧಿಯನ್ನು ಹೊಂದುವ ಮೂಲಕ ಒಬ್ಬ ವ್ಯಕ್ತಿಯು ಸಾತ್ವಿಕನಾಗಿರುತ್ತಾನೆ ಮತ್ತು ಅವನಿಗೆ ಎಂದಿಗೂ ಹಣದ ಕೊರತೆ ಇಲ್ಲ. ಆಸ್ತಿ 3 ತಲೆಮಾರುಗಳವರೆಗೆ ಇರುತ್ತದೆ. ಮುಕುಂದನಿಧಿ. ಇದು ರಜೋಗುಣಗಳನ್ನು ಅಭಿವೃದ್ಧಿಪಡಿಸುತ್ತದೆ. ವ್ಯಕ್ತಿಯು ರಾಜ್ಯ ಸಂಗ್ರಹಣೆಯಲ್ಲಿ ತೊಡಗಿಸಿಕೊಂಡಿರುತ್ತಾನೆ. ನಂದನಿಧಿ. ನಂದನಿಧಿ ಹೊಂದಿರುವವನಿಗೆ ರಾಜಸ ಮತ್ತು ತಾಮಸ ಗುಣಗಳು ಹೇರಳವಾಗಿರುತ್ತವೆ. ಮಕರನಿಧಿ. ಮಕರನಿಧಿ ಹೊಂದಿರುವವನು ಬೃಹತ್ ಆಯುಧಗಳನ್ನು ಸಂಗ್ರಹಿಸುತ್ತಾನೆ. ಕಚಪನಿಧಿ. ಕಚಪನಿಧಿಯನ್ನು ಹೊಂದಿರುವನು ತನ್ನ ಸಂಪತ್ತನ್ನು ಸಂತೋಷದಿಂದ ಅನುಭವಿಸುತ್ತಾನೆ. ಶಂಕನಿಧಿ. ಈ ನಿಧಿ ಒಂದು ಪೀಳಿಗೆಗೆ. ಈ ನಿಧಿ ಇದ್ದರೆ ಅನುಪಮ ಸಂಪತ್ತಿನ ಒಡೆಯ. ಕರ್ವನಿಧಿ. ಕರ್ವನಿಧಿಯನ್ನು ಹೊಂದಿರುವವನು ವಿರೋಧಿಗಳು ಮತ್ತು ಶತ್ರುಗಳನ್ನು ಗೆಲ್ಲುತ್ತಾನೆ.